ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷವಾದ ಲೈವ್ ಅನ್ನ ಸ್ಪೆಸಿಫಿಕ್ ಆಗಿ ನಿಮ್ಮೆಲ್ರಿಗೂ ಧನ್ಯವಾದ ಸಲ್ಲಿಸೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಈ ವಿಡಿಯೋಗೆ ನಾನು ಸಾವಿರದ ಸಂಭ್ರಮ ಅಂತ ಯಾಕೆ ಟೈಟಲ್ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಡಾಕ್ಟರ್ ಪುರಿ ಜಯರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ 1000ಕ್ಕಿಂತ ಹೆಚ್ಚು ವೆಲ್ನೆಸ್ ವಿಡಿಯೋಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಅದ್ಭುತವಾದಂತಹ ಸಂಭ್ರಮಕ್ಕೆ ನೀವೇ ಕಾರಣ, ನಿಮ್ಮ ಸಪೋರ್ಟ್ ಕಾರಣ. ಈ ಸಾವಿರಾರು ವಿಡಿಯೋಗಳಲ್ಲಿ ನೀವು ಧ್ಯಾನವನ್ನ ಅಳವಡಿಸ್ಕೊಂಡು, ಔಷಧ ರಹಿತ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡು, ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಒಂದು ಸುಧಾರಣೆಯನ್ನ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಆರೋಗ್ಯದಲ್ಲೂ ಕೂಡ ಪಡ್ಕೊಂಡು ಇಷ್ಟೆಲ್ಲ ಪ್ರೀತಿಯನ್ನ, ಸಪೋರ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೀರ. ಅಸಂಖ್ಯಾತ ಜನರು ನಮಗೆ ಇಮೇಲ್ ಮೂಲಕ, ಪತ್ರಗಳ ಮೂಲಕ ತಮ್ಮ ಜೀವನದಲ್ಲಿ ನಡೆದಂತಹ ಚಮತ್ಕಾರಗಳು, ಮನಃಶಕ್ತಿನ ಉಪಯೋಗಿಸಿಕೊಂಡು ಎಷ್ಟೆಲ್ಲ ಹೀನಾಯವಾದ ಸ್ಥಿತಿಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾನೆ ಬಂದಿದ್ದಾರೆ ಸುಮಾರು 11 ವರ್ಷಗಳಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಸಾವಿರದ ಸಂಭ್ರಮದಲ್ಲಿ ಸಾಕಷ್ಟು ವಿಡಿಯೋಗಳು ನಿಮ್ಮ ನಿರ್ದಿಷ್ಟವಾದ ಸಮಸ್ಯೆಗಳಿಗೆ ಯಾವ ಸಣ್ಣದೊಂದು ಬದಲಾವಣೆಯನ್ನು ಮಾಡಿಕೊಂಡು ನೀವು ಆ ಚೇತರಿಕೆಯನ್ನು ಪಡ್ಕೊಳ್ಬಹುದು ಅನ್ನೋದಾಗಿರೋದ್ರಿಂದ ಖಂಡಿತ ಮತ್ತೊಮ್ಮೆ ಯಾವುದಾದ್ರೂ ವಿಡಿಯೋ ನೀವು ಮಿಸ್ ಮಾಡಿದರೆ ಅದನ್ನು ರಿವಿಸಿಟ್ ಮಾಡಿ, ವಾಚ್ ಮಾಡಿ, ಶೇರ್ ಮಾಡಿ, ನಿಮ್ಮ ಜೀವನದಲ್ಲಿ ಉತ್ತಮವಾದದನ್ನು ಅನುಭವಿಸೋ ಪ್ರಯತ್ನವನ್ನು ಮಾಡಿ. ಇನ್ನು ದ ಮೋಸ್ಟ್ ರೀಸೆಂಟ್ ಇವೆಂಟ್ ದಟ್ ವಿ ಡಿಡ್, ಒಂದು ಫ್ರೀ ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ಸೀಕ್ರೆಟ್ಸ್ ಆಫ್ ಸಬ್ ಕಾನ್ಷಿಯಸ್, ಸುಪ್ತ ಮನಸ್ಸಿನ ಎಲ್ಲ ರಹಸ್ಯಗಳ ಬಗ್ಗೆ ಒಂದು ಅದ್ಭುತವಾದ ಕಾರ್ಯಾಗಾರವನ್ನು ಲೈವ್ ಆಗಿ ಮಾಡಿದ್ದೀವಿ. ಅದು ಈಗಲೂ ಕೂಡ ಲಭ್ಯ ಇದೆ. ಅದರ ಲಿಂಕನ್ನು ನಾನು ಸ್ವಲ್ಪ ತಲೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ಸುಪ್ತ ಮನಸ್ಸು ಅಂದರೆ ಏನು ಮತ್ತು ಅದರ ಸೀಕ್ರೆಟ್ ಅನ್ನು ನಾವು ಹೇಗೆ ತಿಳ್ಕೊಂಡು ಅದ್ಭುತವಾದಂತಹ ಬದಲಾವಣೆಗಳನ್ನು ಮಾಡಬಹುದು ಅನ್ನೋದು ಆ ಒಂದು ವಿಡಿಯೋನ ವಿಷಯ ಆಗಿದೆ. ಇನ್ನು ಇದೇ ನಿಟ್ಟಿನಲ್ಲಿ ಇದನ್ನ ತುಂಬಾ ಇಷ್ಟಪಟ್ಟಿರೋದ್ರಿಂದ ಇದರ ಅಡ್ವಾನ್ಸ್ ಲೆವೆಲ್ ಸರ್ವ ಸಿದ್ಧಿ ಕ್ರಿಯಾ ಅಂತ ಹೇಳಿ ಈ ಒಂದು ಸೀಕ್ರೆಟ್ ಆಫ್ ಸಬ್ ಕಾನ್ಶಿಯಸ್ ನ ಮಾಸ್ಟರ್ ಕ್ಲಾಸ್ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. 2 ದಿನದ ಇಂಟೆನ್ಸ್ ವರ್ಕ್ಶಾಪ್ ಇದಾಗಿರುತ್ತೆ. 8ನೇ ತಾರೀಕು ಮತ್ತು 9ನೇ ತಾರೀಕು ಇದಿರುತ್ತೆ. ಇದರಲ್ಲಿ 4 ಪ್ರಮುಖ ಅಂಶಗಳು ಅತ್ಯಂತ ಉನ್ನತವಾದ ಮತ್ತು ಈ 11 ವರ್ಷಗಳಲ್ಲಿ ಸಾವಿರಾರು ಜನಕ್ಕೆ ಕೌನ್ಸಿಲಿಂಗ್ ಮಾಡಿರುವಂತಹ, ಥೆರಪಿ ಮಾಡಿರುವಂತಹ ಮತ್ತು ಪ್ರಪಂಚದಾದ್ಯಂತ ಹಲವಾರು ದೇಶಗಳಲ್ಲಿ ವರ್ಕ್ಶಾಪ್ಗಳನ್ನು ಮಾಡಿರುವಂತಹ ಈ ಎಲ್ಲ ವಿಷಯಗಳನ್ನು ಇಂಟಿಗ್ರೇಟ್ ಮಾಡಿ ಹೆಲ್ತ್, ಫಿನಾನ್ಸ್, ರಿಲೇಷನ್ಶಿಪ್ ಮತ್ತು ಡಿಸಿಪ್ಲಿನ್, ಹ್ಯಾಬಿಟ್ ಬಿಲ್ಡಿಂಗ್, ಈ 4 ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟಂತಹ ಅಮೋಘವಾದ ಧ್ಯಾನ ಕ್ರಿಯೆಗಳು, ಮೈಂಡ್ ಪ್ರೋಗ್ರಾಮಿಂಗ್ ಮತ್ತು ಆ ಒಂದು ವಿಷಯ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗಿರುವಂತಹ ಹಲವಾರು ಸುಪ್ತ ಮನಸ್ಸಿನ ಸೂತ್ರಗಳನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಆಸಕ್ತರಿದ್ದವರು ಡೀಟೇಲ್ಸ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವಲ್ಪ ತಲೆ ಡಿಸ್ಪ್ಲೇ ಮಾಡ್ತೀವಿ, ನೀವು ಅಟೆಂಡ್ ಮಾಡಬಹುದು. ಇನ್ನು ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ಪ್ಲೇ ಲಿಸ್ಟ್ ಕೂಡ ಇದೆ. ನಿಮ್ಗೆ ಬರೀ ಧ್ಯಾನ ಮಾಡಬೇಕು ಅಂದ್ರೆ ಧ್ಯಾನ ಜ್ಯೋತಿ ಅನ್ನುವಂತಹ ಒಂದು ಕ್ಯಾಟಗರಿ ಇದೆ. ಇಲ್ಲ ನಮ್ಗೆ ಹುಣ್ಣಿಮೆ ಧ್ಯಾನದಲ್ಲಿ ಏನೇನ್ ಮಾಡಿದ್ರು ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದು ಪ್ಲೇ ಲಿಸ್ಟ್ ಇದೆ. ಶಾರದೆಯ ಜ್ಞಾನ ಸುದೆ ಅಂತ ನೀತಿ ಕಥೆಗಳನ್ನ ಕೇಳ್ತಾ ನಮ್ಮ ಮನಸ್ಸಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಸೌಲಭ್ಯ ಲಭ್ಯ ಇದೆ. ಔಷಧ ರಹಿತ ಚಿಕಿತ್ಸೆ ಅಂತಾನೆ ಇದೆ. ಟೆಸ್ಟಿಮೋನಿಯಲ್ಗಳು, ನಾವು ಚೆನ್ನಾಗಿ ಆಗಿದ್ದೀವಿ ಅನ್ನೋ ಅನುಭವವನ್ನ ಎಷ್ಟೋ ಪುಣ್ಯಾತ್ಮರು ಹಂಚಿಕೊಳ್ತಾರೆ ಮುಕ್ತವಾಗಿ, ಅದನ್ನ ಎಷ್ಟೋ ರಾಶಿ ರಾಶಿ ವಿಡಿಯೋಸ್ಗಳನ್ನ ಅಲ್ಲಿ ಹಾಕಿದ್ದೀವಿ. ಟಿವಿ ಚಾನೆಲ್ಗಳ ಕೆಲವೊಂದು ಸಂದರ್ಶನಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಶಾರ್ಟ್ಸ್ಗಳು ಎಷ್ಟೊಂದಿದೆ, ಕೇವಲ 60 ಸೆಕೆಂಡ್ಸ್ ಅಲ್ಲೇ ಮೈಂಡ್ಗೆ ಒಂದು ಮೋಟಿವೇಶನ್ ಕೊಡುವಂಥದ್ದು. ಇದನ್ನೆಲ್ಲ ದಯವಿಟ್ಟು ಉಪಯೋಗಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ನೋಡೋದಕ್ಕಿಂತ ಅದನ್ನ ಎಂಟರ್ಟೈನ್ಮೆಂಟ್ ತರ ತಗೊಳ್ಳೋದಕ್ಕಿಂತ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಈ ಒಂದು ಆರೋಗ್ಯದ ಬಗ್ಗೆ ನೀವೇ ವಹಿಸ್ತಾ ಇರುವಂತಹ ಕಾಳಜಿಯಿಂದ ಸಮಾಜವೇ ಸುಧಾರಣೆ ಆಗೋ ಲೆವೆಲ್ಗೆ ನಾವೆಲ್ಲರೂ ಒಂದು ಕಮ್ಯುನಿಟಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಖುಷಿ ಕೊಡೋ ವಿಷಯ. ಡಾಕ್ಟರ್ ಪುರಿ ಜಯರಾಜ್ ವಾಟ್ಸ್ಆಪ್ ಚಾನೆಲ್ ಕೂಡ ಈಗ ಇದೆ. ಸೊ ನೀವು ಅದಕ್ಕೂ ಕೂಡ ಜಾಯ್ನ್ ಆಗಬಹುದು, ಅದರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಇನ್ನು ಸಮೃದ್ಧಿ ಕಮ್ಯುನಿಟಿ ವಾಟ್ಸ್ಆಪ್ ನ ಕಮ್ಯುನಿಟಿನೂ ಜಾಯ್ನ್ ಆದ್ರೆ ನಮ್ಮ ಎಲ್ಲ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹಾಕುವಂತಹ ವಿಡಿಯೋಸ್ ಎಲ್ಲ ಲಭ್ಯ ಇರುತ್ತೆ. ಇನ್ನು ಸಾಕಷ್ಟು ವಾಹಿನಿಗಳಲ್ಲಿ ನಮ್ಮ ಸಂದರ್ಶನಗಳನ್ನೆಲ್ಲ ನೀವು ಆ ಒಂದು ಕಮ್ಯುನಿಟಿಯಲ್ಲೇ ಅದರ ಎಪಿಸೋಡ್ಸ್ಗಳನ್ನು ಪಡಿಬಹುದು. ಕಲರ್ ಟಿವಿಯಲ್ಲೂ ಕೂಡ ಸವಿರುಚಿಯ ಕಾರ್ಯಕ್ರಮದಲ್ಲಿ ಹೆಲ್ದಿ ಕುಕಿಂಗ್, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತಹ ಆರೋಗ್ಯ ಅಡಿಗೆಯನ್ನು ಕೂಡ ತೋರಿಸ್ಕೊಡುವಂತಹ ಕಾರ್ಯಕ್ರಮದಲ್ಲಿ ನಾನು ಈಗ ಇಂಡಲ್ಜ್ ಆಗಿದ್ದೀನಿ. ಅದನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ. ನಿಮ್ಮ ಆರೋಗ್ಯದ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ. ಯಾವುದಾದ್ರೂ ಮಾಧ್ಯಮದ ಮೂಲಕ, ಒಂದು ಒಳ್ಳೆ ಪುಸ್ತಕ ಇರಬಹುದು, ನೇಚರ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಿರಬಹುದು, ಯಾರೋ ಒಬ್ಬರನ್ನ ಕ್ಷಮಿಸೋದಿರಬಹುದು, ಒಂದು ಒಳ್ಳೆ ಹ್ಯಾಬಿಟ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದಿರಬಹುದು, ಒಂದು ಒಳ್ಳೆ ಅಭ್ಯಾಸವನ್ನ ಹೊಸದಾಗಿ ಕಲಿಯುವಂಥದ್ದಿರಬಹುದು, ಅಥವಾ ಒಂದು ಚಿಕ್ಕ ಮಗು ತರ ಯಾವುದೋ ಒಂದು ಹೊಸ ಭಾಷೆಯನ್ನ ಕಲಿಯುವಂತ ಪ್ರಯತ್ನ ಇರಬಹುದು,
ಅಥವಾ ತಮ್ಮದೇ ಬಾಲ್ಯದ ನ್ಯೂನತೆಗಳನ್ನು ಅರಿತುಕೊಂಡು ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನ ಇರಬಹುದು, ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೋಡ್ತಾ ಸಣ್ಣ ಸಣ್ಣ ರೀತಿಯಲ್ಲಿ ಭಾವನಾತ್ಮಕವಾಗಿ ಸೂಕ್ಷ್ಮ ಆಗಿ ಆ ಸೆನ್ಸಿಟಿವಿಟಿನ ಡೆವಲಪ್ ಮಾಡಿಕೊಂಡು ನಿಮ್ಮ ಆರೋಗ್ಯಕ್ಕೆ ಒಳ್ಳೆ ತಿರುವನ್ನು ಕೊಡುವಂಥದ್ದಾಗಿರಬಹುದು. ಐ ಹೋಪ್ ಈ ಒಂದು ನಿಟ್ಟಿನಲ್ಲಿ ನೀವು ಇನ್ನೂ ಉನ್ನತ ಉನ್ನತ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆದಾಗಲಿ. ನಮಸ್ಕಾರ. ಈ ಎಲ್ಲ ವರ್ಕ್ಶಾಪಿನ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ. ನಮಸ್ತೆ.